ರಾಜ್ಯದ ಮುಖ್ಯಮಂತ್ರಿಗಳು ಹಣಕಾಸಿನ ಮಂತ್ರಿಗಳು ಕೂಡ ಅವರು 23-24ನೇ ಆರ್ಥಿಕ ವರ್ಷಕ್ಕೆ ಮುಂಗಡ ಪತ್ರವನ್ನ ಮಂಡಿಸಿದ್ದಾರೆ. ಇದು ಬಿಜೆಪಿ ಸರ್ಕಾರದ ಚುನಾವಣಾ ಬಜೆಟ್. ಯಾಕಂದ್ರೆ ಚುನಾವಣೆ ಇನ್ನೆರಡು ತಿಂಗಳಲ್ಲಿ ಚುನಾವಣೆ ನಡೀತದೆ, ಅವ್ರ ಟರ್ಮ್ ಮುಗಿತಾ ಇದೆ. ಅದಕ್ಕೆ ಇದನ್ನ ಬಿಜೆಪಿ ಸರ್ಕಾರದ ನಿರ್ಗಮನದ ಬಜೆಟ್ ಅಂತ ಕರೀಬಹುದು. ಬಿಜೆಪಿ ಸರ್ಕಾರದ ನಿರ್ಗಮನದ ಬಜೆಟ್. ಬಜೆಟ್ ಗಾತ್ರ 3,9,182 ಕೋಟಿ. ದಿ ಸೈಜ್ ಆಫ್ ದಿ ಬಜೆಟ್. ಇದರಲ್ಲಿ ಕಳೆದ ಬಜೆಟ್ ನಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ರು, ಆ ಕಾರ್ಯಕ್ರಮಗಳಲ್ಲಿ 57 ಕಾರ್ಯಕ್ರಮಗಳನ್ನು ಅನುಷ್ಠಾನನೇ ಮಾಡಿಲ್ಲ. 57 programs have not been implemented. ಇದು ಕೊನೆ ಬಜೆಟ್. 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. ನೈಂಟಿ ಪರ್ಸೆಂಟ್ ಆಫ್ ದಿ ಪ್ರಾಮಿಸಸ್ ಮೇಡ್ ಇನ್ ದೇರ್ ಮ್ಯಾನಿಫೆಸ್ಟೋ ಇನ್ 2018 ಹ್ಯಾವ್ ನಾಟ್ ಬೀನ್ ಫುಲ್ಫಿಲ್ಡ್. 90% ಆಫ್ ದಿ ಪ್ರಾಮಿಸಸ್ ವಿಚ್ ವರ್ ಮೇಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಇನ್ 2018 ಟು ದೇರ್ ಮ್ಯಾನಿಫೆಸ್ಟೋ ಹ್ಯಾಸ್ ನಾಟ್ ಬೀನ್ ಫುಲ್ಫಿಲ್ಡ್. ನಾನು ಬಜೆಟ್ ಮಂಡಿಸಿದಾಗ, ಕೊನೆಯ ಬಜೆಟ್ ಮಂಡಿಸಿದಾಗ ನೀವು ನನ್ನ ಪುಸ್ತಕ ತೆಗೆದು ನೋಡಿ, ಅದು 2017-18 ಬಜೆಟ್ ತೆಗೆದು ನಾನು 5 ವರ್ಷದಲ್ಲಿ ಏನ್ ಮಾಡಿದ್ದೆ, ಸಾಧನೆಗಳು, ಮತ್ತೆ ಮುಂದೇನ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವರು ಎಲ್ಲೂ ಕೂಡ ಇವ್ರ ಬಜೆಟ್ ಪುಸ್ತಕದಲ್ಲಿ ಇವರು ಏನ್ ಸಾಧನೆ ಮಾಡಿದೀವಿ ಅಂತ ಹೇಳಿಲ್ಲ. ಒಟ್ಟು ಇವರು 206 ಹೊಸ ಕಾರ್ಯಕ್ರಮಗಳು ಅನೌನ್ಸ್ ಮಾಡಿದ್ರು ಕಳೆದ ಬಜೆಟ್ ನಲ್ಲಿ. ಈಗ ಫೆಬ್ರವರಿ ಕೊನೆಗೆ ಬಂದಿದ್ದೀವಿ ನಾವು, ಮಾರ್ಚ್ ತಿಂಗಳಲ್ಲಿ ಬಹಳ ಹೆಚ್ಚಂದ್ರೆ ಒಂದು 10 ಡೇಸ್ ಅಷ್ಟೇ ಉಳಿಯೋದು, ಆಮೇಲೆ ಏನು ಕೆಲಸ ಮಾಡೋಕ್ಕಾಗಲ್ಲ. ನಾನು ಈಗಾಗಲೇ ಹೇಳದಂತೆ 56 ಹೊಸ ಕಾರ್ಯಕ್ರಮಗಳನ್ನು 206ರಲ್ಲಿ 56 ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡಲೇ ಇಲ್ಲ. ಸೊ ಅದಕ್ಕೆ ಸರ್ವಜ್ಞನ ಒಂದು ಕವನ ಇದೆಯಲ್ಲ, ಆಡದಲೆ ಮಾಡುವವನು ರೂಢಿಯೊಳಗು ಉತ್ತಮನು, ಆಡಿ ಮಾಡುವವನು ಮಧ್ಯಮನು,
ತಾನಾಡಿಯೂ ಮಾಡದವನು ಅಧಮನು ಎಂದಿದ್ದಾನೆ ಸರ್ವಜ್ಞರು ಹೇಳಿದರು. ಆಡಿಯೂ ಮಾಡದವನು ರೂಢಿಯೊಳಗೆ ಉತ್ತಮನು, ಆಡದೆ ಮಾಡುವವನು ಮಧ್ಯಮನು, ಏನು ಹೇಳದೆ ಮಾಡಿದ್ರೆ ಅದು ಮಧ್ಯಮ ಅವನು, ಆಡಿ ಆಡದೆ ಮಾಡದವನು ಉತ್ತಮ, ತಾನಾಡಿಯೂ ಮಾಡದವನು ಅಧಮನು ಅಂತ ಸರ್ವಜ್ಞ ಈ ಸರ್ಕಾರಕ್ಕೆ ಬಹಳ ಅನ್ವಯ ಆಗ್ತಕ್ಕಂಥ ಕವನ ಇದು. ಜನರಿಗೆ ಸುಳ್ಳು ಭರವಸೆಗಳು ಕೊಟ್ಟು ಅವರನ್ನ ಕನಸಿನ ಲೋಕದಲ್ಲಿ ತೇಲಾಡಿಸಿ ಭ್ರಮ ನಿರಸನರಾಗಿ ಮಾಡಿ ಏನು ಸಾಧನೆಗಳನ್ನೇನು ಮಾಡಿಲ್ಲ.